हाय फ्रेंड्स, वेलकम बैक टू माय चैनल। नानु निम्म गेळतिरेखा। इवत्तिन वीडियोदल्लि थ्रेडिंग अन्नु मनेयल्लि हेगे ईजियागी माड्कोबहुदु अंत निमगे तोरिस्कोड्ता इद्दीनि। फेस अल्लि नमगे अनवांटेड हेयर्स एल्ल आगोगिरुत्ते, अपर लिप आगिरबहुदु, चिन् अल्ल आगिरबहुदु, अथवा सैड्स अल्ल आगिरबहुदु, अनवांटेड हेयर्स एल्ल बेळेदिरुत्ते। ई लाक्डौन अल्लि औट् सैड् होगि थ्रेडिंग माड्स्कोळ्ळक्के पार्लर् गेल्ल होगोके आगोदिल्ल। सो मनेयल्ले हेगे ईजियागी थ्रेडिंग अन्नु माड्कोबहुदु अंत निमगे तोरिस्कोड्ता इद्दीनि। सो गेट् इन् टु माय चानल्, गेट् इन् टु माय वीडियो। सो फ्रेंड्स, अदक्कोस्कर नीवु मनेयल्ले इरुत्तल्ल ई रीति रील दार नीवु टैलरिंग गे यूस माड्तिरल्ल आ थ्रेड आद्रे साकागुत्ते। सो अदन्न ईग नावु एष्टुद्द तगोबेकु अंत निमगे तोरिस्ता इद्दीनि। नोडि, इदु थ्रेड इल्लिंद इल्लिवरेगू ई ई लेंथ अल्लि तगोळ्ळि। इष्टु तगोंडु अदन्न डबल हीगे डबल थ्रेडिंग अन्न तगोंडु कट् माड्कोळ्ळि। एरडु एंड्स सेरिसि नोडि, इष्टुद्द इष्टुद्द बरुत्ते। ಇಲ್ಲಿಂದ ಇಲ್ಲಿವರೆಗೂ ಥ್ರೆಡ್ ಬರುತ್ತೆ। ಆ ಎರಡು ಎಂಡ್ಸ್ ಅನ್ನು ಸೇರಿ ಒಂದು ನಾಟ್ ಅನ್ನು ಹಾಕೊಳ್ಳಿ, ಒಂದು ಗಂಟ ಅನ್ನು ಹಾಕೊಳ್ಳಿ ಎರಡು ಎಂಡ್ಸ್ ಅನ್ನು ಸೇರಿಸಿ। ನೋಡಿ, ಈಗ ಎರಡು ಎಂಡ್ಸ್ ಸೇರಿಸಿ ನಾನು ಒಂದು ನಾಟ್ ಅನ್ನು ಹಾಕೊಂಡಿದ್ದೀನಿ। ಈಗ ಈ ನಾಟ್ ನಮ್ಮ ಒಂದು ಕೈಯಲ್ಲಿ ಇರಬೇಕು। ನಾಟ್ ನೋಡಿ ಇಲ್ಲಿದೆ, ಆ ನಾಟ್ ಅದು ಒಂದು ಕಡೆ ಇರಬೇಕು, ಅದು ಸೆಂಟರ್ ಅಲ್ಲಿ ಬರದೇ ಇರೋ ರೀತಿ ನೋಡ್ಕೊಳ್ಳಿ। ಸೋ ಹೀಗೆ ಇಟ್ಕೊಂಡು ಈಗ ನಾವು ಒಂದು 10 ಟು 15 ಟೈಮ್ಸ್ ಈ ರೀತಿ ಟ್ವಿಸ್ಟ್ ಅನ್ನು ಮಾಡೋಣ। ನಾಟ್ ಟು ಸೆಂಟರ್ ಗೆ ಬರಬಾರದು, ಆ ರೀತಿ ಒಂದು ಕಡೆ ಟೈಟ್ ಆಗಿ ಇಟ್ಕೊಳ್ಳಿ ನಾಟ್ ಅನ್ನು। ಸೋ ಈ ರೀತಿ 10 ಟು 15 ಟ್ವಿಸ್ಟ್ ಗಳನ್ನು ಮಾಡ್ಕೊಳ್ಳೋಣ। ಈ ರೀತಿ ಫಿಂಗರ್ಸ್ ಅನ್ನು ಎರಡೂ ಕಡೆ ಮೂವ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ। ಸೋ ನೀವು ಎಲ್ಲೆಲ್ಲಿ ಥ್ರೆಡ್ಡಿಂಗ್ ಮಾಡಬೇಕು ಆ ಪಾರ್ಟ್ಸ್ಗೆ ಸ್ವಲ್ಪ ಫೇಸ್ ಪೌಡರನ್ನು ಅಪ್ಲೈ ಮಾಡ್ಕೊಳ್ಳಿ। ಥ್ರೆಡ್ಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ। ಫೇಸಲ್ಲೂ ಎಲ್ಲೂ ಒದ್ದೆ ಇರಬಾರ್ದು, ಮಾಯಿಸ್ಟ್ ಇರಬಾರ್ದು, ಥ್ರೆಡ್ಡಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ। ಸೋ ಸ್ವಲ್ಪ ಟ್ಯಾಲ್ಕಮ್ ಪೌಡರನ್ನು ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಂತರ ಥ್ರೆಡ್ಡಿಂಗನ್ನು ಸ್ಟಾರ್ಟ್ ಮಾಡಬೇಕು। ಬಿಗಿನರ್ಸ್ ಆದರೆ ನೀವು ಇಷ್ಟುದ್ದ ಥ್ರೆಡ್ಡನ್ನು ತಗೊಂಡ್ರೆ ಸಾಕಾಗುತ್ತೆ। ಈ ಸೆಂಟರ್ ಅಲ್ಲಿ ಇದೆಯಲ್ವಾ, ಇದು ಟ್ವಿಸ್ಟ್, ಇದು ನಮ್ಮ ಹೇರ್ಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ। ನೀವು ಫಸ್ಟ್ ಹ್ಯಾಂಡ್ಸ್ ಅಲ್ಲಿ ಈ ರೀತಿ ಮೂವ್ ಮಾಡೋದನ್ನ 1 ಮಿನಿಟ್ ಪ್ರಾಕ್ಟೀಸ್ ಮಾಡ್ಕೊಂಡು ನಂತರ ಥ್ರೆಡ್ಡಿಂಗ್ ಅನ್ನು ಮಾಡ್ಕೊಳ್ಳಿ ಅಂತ ಈಗ ತೋರಿಸ್ತೀನಿ ಹೇಗೆ ಥ್ರೆಡ್ಡಿಂಗ್ ಮಾಡ್ಕೊಳ್ಳೋದು ಅಂತ। ಒಂದು ಕಡೆ ಫಸ್ಟ್ ಓಪನ್ ಮಾಡಿ ಈ ರೀತಿ ಇಟ್ಕೊಂಡು ಇನ್ನೊಂದು ಕಡೆ ನೀವು ಹೇರ್ಸ್ ಎಲ್ಲಿ ರಿಮೂವ್ ಮಾಡಬೇಕು ಈ ವಿ ಶೇಪ್ ಅಲ್ಲಿ ಅದನ್ನ ಕವರ್ ಮಾಡ್ಕೊಳ್ಳಿ। ನೋಡಿ ಹೀಗೆ ಈ ರೀತಿ ಕವರ್ ಮಾಡ್ಕೊಂಡು ನಂತರ ಈ ಕಡೆ ಈ ರೀತಿ ಓಪನ್ ಮಾಡಬೇಕು। ನೋಡಿ ಈ ರೀತಿ ವಿ ಶೇಪ್ ಅಲ್ಲಿ ಹೀಗೆ ಕವರ್ ಮಾಡ್ಕೊಂಡು ನಂತರ ಇಲ್ಲಿ ಓಪನ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ನಮ್ಮ ಹೇರ್ಸ್ ಕಿತ್ಕೊಂಡು ಬರುತ್ತೆ। ಸೊ ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸ್ವಲ್ಪ ಪೌಡರ್ ಅನ್ನು ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ। ಯೋ ಎಲ್ಲಿ ಥ್ರೆಡ್ಡಿಂಗ್ ಮಾಡಬೇಕು ಆ ಪಾರ್ಟ್ಸ್ ಅಲ್ಲಿ ನಂತರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ। ಸ್ಕಿನ್ನು ಸ್ವಲ್ಪ ಮಾಯಿಸ್ಟ್ ಆಗಿದ್ರೆ ನಿಮಗೆ ಥ್ರೆಡ್ಡಿಂಗ್ ಚೆನ್ನಾಗಿ ಆಗೋದಿಲ್ಲ, ಪೇಯ್ನ್ ಆಗುತ್ತೆ। ಸ್ವಲ್ಪ ಟ್ಯಾಲ್ಕಮ್ ಪೌಡರ್ ಅಪ್ಲೈ ಮಾಡಿಕೊಂಡು ನಂತರ ಥ್ರೆಡ್ಡಿಂಗ್ ಅನ್ನು ಮಾಡಿ। ಫಸ್ಟು ಹ್ಯಾಂಡ್ಲಿಂಗು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಂತರ ಥ್ರೆಡ್ಡಿಂಗ್ ಅನ್ನು ಮಾಡಿ। ಫಸ್ಟು ಕಾಲಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಥ್ರೆಡ್ಡಿಂಗ್ ಮಾಡೋದು, ನಂತರ ಫೇಸ್ಗೆ ಬನ್ನಿ। ಮತ್ತು ಫಸ್ಟೇ ನೀವು ಐಬ್ರೋಸ್ಗೆ ಹೋಗಬೇಡಿ, ಅಪ್ಪರ್ ಲಿಪ್ಸು, ಚಿನ್ನು, ಫೋರ್ ಹೆಡ್ ಪಾರ್ಟ್ಸಲ್ಲಿ ಫಸ್ಟು ಥ್ರೆಡ್ಡಿಂಗ್ ಅನ್ನು ಮಾಡೋದು ಕಲ್ತ್ಕೊಳ್ಳಿ, ನಂತರ ಐಬ್ರೋಸ್ಗೆ ಹೋಗಿ। ನೀವೇ ನೋಡ್ಬೋದು ಹೇರ್ಸ್ ಎಲ್ಲ ರಿಮೂವ್ ಆಗಿದೆ, ನಂಗೆ ಜಾಸ್ತಿ ಹೇರ್ಸ್ ಇರೋದಿಲ್ಲ। ಸೊ ಇಲ್ಲಿ ಕೆಳಗಡೆನೂ ಮಾಡ್ಕೋಬಹುದು ಅದೇ ರೀತಿ। ಸೊ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಟೆಕ್ನಿಕ್ಕು। ಒಂದು ಕಡೆ ವಿ ಶೇಪಲ್ಲಿ ಹೇರ್ಸನ್ನು ಕವರ್ ಮಾಡಿಕೊಂಡು ಇನ್ನೊಂದು ಕಡೆ ಥ್ರೆಡ್ಡನ್ನು ಈ ರೀತಿ ಓಪನ್ ಮಾಡಿದ್ರೆ ಮಿಡಲಲ್ಲಿ ನಾವು ಎಲ್ಲಿ ಟ್ವಿಸ್ಟ್ ಮಾಡಿರ್ತೀವೋ ಅಲ್ಲಿ ಹೇರ್ಸ್ ರಿಮೂವ್ ಆಗ್ತಾ ಬರುತ್ತೆ। ನೀವು ಫಸ್ಟು ಹ್ಯಾಂಡ್ಸಲ್ಲಿ ಚೆನ್ನಾಗಿ ಥ್ರೆಡ್ಡಿಂಗನ್ನು ಹ್ಯಾಂಡ್ಲಿಂಗ್ ಮಾಡೋದು ಕಲ್ತ್ಕೊಂಡ್ರೆ ಈಸಿಯಾಗಿ ಮನೆಯಲ್ಲೇ ಥ್ರೆಡ್ಡಿಂಗನ್ನು ಮಾಡ್ಕೋಬೋದು। ಅಪ್ಪರ್ ಲಿಪ್ಸು, ಚಿನ್ನು, ಮತ್ತು ಈ ರೀತಿ ಸೈಡ್ಸಲ್ಲಾಗಿರ್ಬೋದು ಅಥವಾ ಫೋರ್ಹೆಡಲ್ಲಾಗಿರ್ಬೋದು, ಐಬ್ರೋಸ್ ಮಧ್ಯದಲ್ಲಾಗಿರ್ಬೋದು, ಈಸಿಯಾಗಿ ನೀವು ಹೇರ್ಸನ್ನು ಮನೆಯಲ್ಲೇ ಥ್ರೆಡ್ಡಿಂಗನ್ನು ಮಾಡ್ಕೋಬೋದು। ಮತ್ತು ಐಬ್ರೋಸು ಸಹ ಇದೇ ರೀತಿ ಥ್ರೆಡ್ಡಿಂಗನ್ನು ಈಸಿಯಾಗಿ ಮಾಡ್ಕೋಬೋದು। ಬಿಗಿನರ್ಸ್ ಆದರೆ ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಐಬ್ರೋ ಪೆನ್ಸಿಲಲ್ಲಿ ಐಬ್ರೋಸ್ ಶೇಪ್ ನಿಮಗೆ ಹೇಗೆ ಬೇಕೋ ಹಾಗೆ ಮೊದಲು ಬರ್ಕೊಂಬಿಡಿ, ನಂತರ ಎಕ್ಸ್ಟ್ರಾ ಹೇರ್ಸ್ ಏನಿದೆ ಅದನ್ನು ನೀವು ಥ್ರೆಡ್ಡಿಂಗನ್ನು ಮಾಡ್ಕೊಳ್ಳಿ, ಐಬ್ರೋಸ್ ಶೇಪು ಚೆನ್ನಾಗಿ ಬರುತ್ತೆ। ಫಸ್ಟು ಐಬ್ರೋ ಪೆನ್ಸಿಲಲ್ಲಿ ಬರ್ಕೊಂಬಿಡಿ ಶೇಪನ್ನು, ನಂತರ ಈ ರೀತಿ ಥ್ರೆಡ್ಡಿಂಗನ್ನು ಈಸಿಯಾಗಿ ಮಾಡ್ಕೋಬೋದು। ಐಬ್ರೋಸ್ ಮಧ್ಯೆ ಆಗಿರ್ಬೋದು ಅಥವಾ ಫೋರ್ ಹೆಡ್ಸಲ್ಲಾಗಿರ್ಬೋದು, ಸೈಡ್ಸಲ್ಲಾಗಿರ್ಬೋದು, ಹೇರ್ಸು ಅನ್ವಾಂಟೆಡ್ ತುಂಬ ಇರುತ್ತೆ ನಮಗೆ। ಸೊ ಅದನ್ನೆಲ್ಲ ಥ್ರೆಡ್ಡಿಂಗ್ ಮುಖಾಂತರ ತುಂಬ ಈಸಿಯಾಗಿ ಈ ರೀತಿ ರಿಮೂವ್ ಮಾಡ್ಕೋಬೋದು। ಮತ್ತು ನೀವು ಐಬ್ರೋಸ್ ಮಾಡ್ಕೋಬೇಕಾದ್ರೆ ಬಿಗಿನರ್ಸು
ಫಸ್ಟ್ ಐಬ್ರೋ ಶೇಪ್ಸ್ ಅನ್ನು ಐಬ್ರೋ ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ಬಿಡಿ ನೀಟಾಗಿ ನಂತರ ಎಕ್ಸ್ಟ್ರಾ ಹೇರ್ಸ್ ಏನಿದೆ ಅದನ್ನ ಈಜಿಯಾಗಿ ರಿಮೂವ್ ಮಾಡ್ಕೋಬಹುದು ನಿಮಗೆ ಒಂದು ಐಡಿಯಾ ಬರುತ್ತೆ ನಂತರ ಈ ರೀತಿ ಕಣ್ಣಿನ ಮೇಲೆ ರಿಮೂವ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಐಬ್ರೋಸ್ ಕೆಳಗಡೆ ಇರುವಂತ ಸ್ಕಿನ್ ಅಂದ್ರೆ ಕಣ್ಣಿನ ಮೇಲೆ ರೆಪ್ಪೆ ಮೇಲೆ ಇರುವಂತ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಬಿಗಿನರ್ಸ್ ಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಪೇನ್ ಆಗುತ್ತೆ ಆ ಪೋರ್ಷನ್ ಅಲ್ಲಿ ರಿಮೂವ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಆ ಪೋರ್ಷನ್ ಅಲ್ಲಿ ಐಬ್ರೋಸ್ ಅನ್ನು ಮಾಡ್ಕೊಳ್ಳಿ ನಿಮಗೆ ಥ್ರೆಡಿಂಗ್ ಕಷ್ಟ ಆದ್ರೆ ಪ್ಲಕ್ಕರ್ ಇದ್ರೆ ಐಬ್ರೋಸ್ ಕೆಳಗಡೆ ಪ್ಲಕ್ಕರ್ ಅಲ್ಲೂ ನೀವು ಎಕ್ಸ್ಟ್ರಾ ಹೇರ್ಸ್ ಅನ್ನು ರಿಮೂವ್ ಮಾಡ್ಕೋಬಹುದು ಥ್ರೆಡಿಂಗ್ ಅನ್ನು ಬೇರೆ ಪಾರ್ಟ್ಸ್ ಗೆ ಈಜಿಯಾಗಿ ಮಾಡ್ಕೋಬಹುದು ಈ ಪೋರ್ಷನ್ ಅಲ್ಲಿ ಮಾತ್ರ ಥ್ರೆಡಿಂಗ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಅಥವಾ ಪ್ಲಕ್ಕರ್ ಅನ್ನು ಯೂಸ್ ಮಾಡ್ಕೊಳ್ಳಬೇಕಾದ್ರೂ ನೀವು ಐಬ್ರೋಸ್ ಕೆಳಗಡೆ ಪಾರ್ಟ್ ಅಲ್ಲಿ ಪ್ಲಕ್ ಮಾಡ್ಕೋಬಹುದು ಎಕ್ಸ್ಟ್ರಾ ಹೇರ್ಸ್ ಅನ್ನು ಬಿಗಿನರ್ಸ್ ಸ್ವಲ್ಪ ನಿಧಾನಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ ಮತ್ತೆ ನಾನು ಹೇಳಿದ ಹಾಗೆ ಟಾಲ್ಕಮ್ ಪೌಡರ್ ಅನ್ನು ಅಪ್ಲೈ ಮಾಡ್ಕೊಂಡು ನಂತರ ಥ್ರೆಡ್ಡಿಂಗ್ ಅನ್ನು ಮಾಡ್ಕೊಳ್ಳಿ ತುಂಬಾ ಈಜಿ ಆಗುತ್ತೆ ಪೇನ್ ಸಹ ಆಗೋದಿಲ್ಲ ನಿಮಗೆ ಸೊ ಫ್ರೆಂಡ್ಸ್ ತುಂಬಾ ಈಜಿಯಾಗಿ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಹೇಗೆ ಥ್ರೆಡ್ಡಿಂಗ್ ಅನ್ನು ಮಾಡ್ಕೋಬಹುದು ಅಪ್ಪರ್ ಲಿಪ್ಸ್ ಗೆ ಚಿನ್ ಅಲ್ಲಿ ಫೋರ್ ಹೆಡ್ ಅಲ್ಲಿ ಐಬ್ರೋಸ್ ಹೇಗೆ ಈಜಿಯಾಗಿ ಮಾಡ್ಕೋಬಹುದು ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನೀವು ಬಿಗ್ನರ್ಸ್ ಆದ್ರೆ ಥ್ರೆಡ್ ಅನ್ನ ನೀವು ಇಷ್ಟುದ್ದ ತಗೊಂಡ್ರೆ ಸಾಕಾಗುತ್ತೆ ತುಂಬಾ ಲೆಂತಿ ಆಗಿ ತಗೊಂಡ್ರೆ ನಿಮಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಮತ್ತೆ ಫಸ್ಟ್ ಯಾವಾಗಲೂ ಥ್ರೆಡ್ಡಿಂಗ್ ಮಾಡೋಕೆ ಮುಂಚೆ ಕೈಯಲ್ಲಿ ಫಸ್ಟ್ 1 ಆರ್ 2 ಮಿನಿಟ್ಸ್ ಇರುತ್ತೆ ಚೆನ್ನಾಗಿ ಹ್ಯಾಂಡಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನಂತರ ಥ್ರೆಡ್ಡಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಫಸ್ಟ್ ಅಪ್ಪರ್ ಲಿಪ್ಸ್ ಚಿನ್ ಆ ಪಾರ್ಟ್ಸ್ ಅನ್ನ ಥ್ರೆಡ್ಡಿಂಗ್ ಅನ್ನು ಕಲ್ತ್ಕೊಳ್ಳಿ ನಂತರ ಐಬ್ರೋಸ್ ಗೆ ಹೋಗಿ ಫಸ್ಟೇ ಐಬ್ರೋಸ್ ಗೆ ಟ್ರೈ ಮಾಡಬೇಡಿ ತುಂಬಾ ಕಷ್ಟ ಆಗುತ್ತೆ ಅಕಸ್ಮಾತ್ ಮಧ್ಯ ಇರೋ ಹೇರ್ಸ್ ಎಲ್ಲ ರಿಮೂವ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಕಾಲಲ್ಲಿ ಫಸ್ಟ್ ಥ್ರೆಡ್ಡಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ನಂತರ ಫೇಸ್ ಗೆ ಬನ್ನಿ ಚೆನ್ನಾಗಿ ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಆದ್ಮೇಲೆ ಆಮೇಲೆ ಫೇಸ್ ಅಲ್ಲಿ ಯಾವುದೇ ಪಾರ್ಟ್ ಥ್ರೆಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ರೆಡ್ಡಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೇಸ್ ಗೆ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ ಅನ್ನು ಅಪ್ಲೈ ಮಾಡ್ಕೊಂಡ್ರೆ ಕೂಲಿಂಗ್ ಆಗಿ ಇರುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಸಿ ಯು ಬೈ ಬೈ ಫ್ರೆಂಡ್ಸ್